ಪರಿತ್ರಾಣಾಯ ಸಾಧೂನಾಂ, ಒಳ್ಳೆಯವರಿಗೆ ಮುಕ್ತಿ ದೊರಕಿಸಿಕೊಡಲು. ವಿನಾಶಾಯ ಚ ದುಷ್ಕೃತಾಂ, ಕೆಟ್ಟ ಕಾರ್ಯ ಮಾಡುವವರನ್ನು ನಾಶ ಮಾಡಲು. ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ಸ್ಥಾಪನೆಗಾಗಿ ನಾನು ವಾಸುದೇವ ಕೃಷ್ಣ ಪ್ರವೇಶ ಮಾಡುತ್ತಲಿದ್ದೇನೆ ಮಹಾಭಾರತದ ಈ ಕಥೆಯಲ್ಲಿ. ನೀವು ದೂರವಾಣಿಯಲ್ಲಿ ನನ್ನ ಹತ್ರ ಮಾತಾಡುವಾಗ ಕೆಲವು ಅಪರೂಪದ ಪ್ರಸಂಗಗಳನ್ನು ಹೇಳಿಕೊಂಡ್ರಿ. ಈ ರಾಮ ಹಾಗೂ ಕೃಷ್ಣನ ಪಾತ್ರಗಳಿಗೆ ಧ್ವನಿಯಾಗಿದ್ದ ಕಾರಣಕ್ಕೆ ಸಮಾಜದಲ್ಲಿ ಜನ ನಿಮ್ಮನ್ನು ನಡೆಸ್ಕೊಂಡ ರೀತಿ, ಅದರ ಬಗ್ಗೆ ಹೇಳಿ. ಬಹಳ ಸ್ವಾರಸ್ಯಕರವಾಗಿ ಅದಂತೂ ತುಂಬ ಒಂದು ಏನು ಹೇಳಬೇಕು ಗೊತ್ತಿಲ್ಲ ಸರ್, ಹುಚ್ಚು ಪ್ರೀತಿ. ಅಂದರೆ ಕೃಷ್ಣ ಯೂನಿವರ್ಸಲ್ ಗಾಡ್, ತುಂಬ ಜನಕ್ಕೆ ಕೃಷ್ಣ ಅಂದರೆ ಮುದ್ದು ಮಗು ಥರ ಅವ್ರ ಮನೆಯಲ್ಲಿ, ಅಷ್ಟೇ ಭಕ್ತಿ ಅಷ್ಟೇ ಪ್ರೀತಿ ಹೀಗೆ. ಸೊ ನಾನು ಕೃಷ್ಣ ಪಾತ್ರಕ್ಕೆ ಧ್ವನಿ ಕೊಡಬೇಕಾದ್ರೆ ಏನು ಮಾಡ್ತಿದ್ವಿ, ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡೋಣ ಅಂತ ನಾನು ಕೃಷ್ಣಂದು ಒಂದು ವಿಡಿಯೋ ಒಂದು ಕಡೆ, ನಂದು ವಿಡಿಯೋ ಒಂದು ಕಡೆ. ಇದು ನನ್ನ ಫ್ರೆಂಡು ಒಂದು ಸರಿ ಸಿಂಕ್ ಮಾಡಿಕೊಟ್ಟ, ನನ್ನ ಕೈನಲ್ಲಿ ಡೈಲಾಗ್ ಹೇಳಿಸಿ ಸಿಂಕ್ ಮಾಡಿಕೊಟ್ಟ ಹೀಗೆ ಸ್ಟುಡಿಯೋನಲ್ಲಿ ಮಾಡಬೇಕಾದ್ರೆ. ಅದೇನಾಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ 5 ಲಕ್ಷ ವ್ಯೂಸು 6 ಲಕ್ಷ ವ್ಯೂಸು ಹಿಂಗೆಲ್ಲ ಓಟೋಯ್ತು. ಜಸ್ಟ್ ಹಿಂಗೆ ಹಾಕಿದ್ದಷ್ಟೇ ಶೇರು ಶೇರು ಶೇರ್ ಶೇರ್ ತೊಗೊಂಡ್ರೆ, ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಸರ್, ನಮ್ಮನ್ನು ಸ್ಟಾರ್ ಮಾಡಿಸೋದಕ್ಕೇನೆ ಕರೋನಾ ಬಂತೆ ಅಂತಲೂ ಗೊತ್ತಿಲ್ಲ. ಅದು ಹೋಗ್ತಾ 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 ಒಂದು ಒಂದು ಒಂದೆರಡು ತಿಂಗಳಾಯಿತು ಮಹಾಭಾರತ ಟೆಲಿಕಾಸ್ಟ್ ಆಗೋದಕ್ಕೆ ಶುರುವಾಗಿ. ನಮಗೆ ಲಂಡನ್ನಿಂದ ಎಲ್ಲ ಕಾಲ್, ಈ ಮೆಸೆಂಜರ್ನಲ್ಲಿ ಫ್ರೆಂಡ್ಸ್ ಆಗಿರ್ತಾರಲ್ಲ, ಅವರು ರಾತ್ರಿ 2 ಗಂಟೆ ಕಾಲ್ ಮಾಡೋದು, ಈ ತರ ನಮ್ಮ ಮನೆಯಲ್ಲಿ ಅಜ್ಜಿ ಇದ್ದಾರೆ, ಅವರು ಕೃಷ್ಣನ ಪರಮ ಭಕ್ತರು, ದಯವಿಟ್ಟು ಅವ್ರ ಜೊತೆ ನೀವು ಮಾತಾಡಿ ಅಂತ ಹಿಂಗೆ ಮೆಸೆಂಜರ್ನಲ್ಲಿ. ಆಮೇಲೆ ಆಯ್ತು ಬಿಡಿ, ನಾನು ಮಾತಾಡ್ತೀನಿ, ಏನು ಸಮಸ್ಯೆ ಇಲ್ಲ ಅಂತ ಅಂದ್ರೆ, ಕನ್ನಡದವರು. ಸೊ ಮಹಾಭಾರತ ಹಿಂದಿನಲ್ಲಿ ಬಂದಿತ್ತು, ಆವಾಗ ಕನ್ನಡದವ್ರಿಗೆ ಅದು ಅರ್ಥ ಆಗ್ಬೇಕಲ್ಲ, ಕೆಲವರಿಗೆ ಅರ್ಥ ಆಗಿ ಮಿಸ್ ಮಾಡ್ಕೊಂಡಿದ್ದಾರೆ ಅದನ್ನ. ಆಮೇಲೆ ಈಗ ಹೊಸ ವರ್ಷನ್ ಅಲ್ಲಿ ಕಣ್ಣಿಗೆ ಕಾಣಿಸುತ್ತೆ, ಆ ಮ್ಯಾಜಿಕ್ಸ್ ಕಣ್ಣಿಗೆ ಕಾಣುತ್ತೆ, ಕೃಷ್ಣಂದು ಹಾವಭಾವಗಳು ಸೂಕ್ಷ್ಮತೆಗಳೆಲ್ಲ ನೀಟಾಗಿ ಮನಸ್ಸಿಗೆ ನಾಟುತ್ತೆ. ಸೊ ಆ ತರ ಒಂದು ಸೀರಿಯಲ್ ಇದು. ಅವರು ಏಜ್ ಆಗಿರೋರು ಅಜ್ಜಿ ಹಿಂಗೆ ನನ್ನ ಫೋನ್ ಇಟ್ಕೊಂಡಿದ್ದೆ, ಆಕ್ಚುಲಿ ಹಿಂಗೆ ನೋಡೋದು, ಕಣ್ಣಲ್ಲಿ ನೀರು ಹಾಕೊಳ್ಳೋದು. ಪಾ ಕೃಷ್ಣ, ನೀನ್ ತುಂಬಾ ಧನ್ಯ ಅಪ್ಪ, ನಿನ್ಗೆ ಈ ತರ ಸಿಕ್ಕಿರೋದು, ನೀನೇ ನನ್ ಕೃಷ್ಣ ಹಿಂಗನ್ನೋರು ಎಲ್ಲ ಏಜ್ ಆಗಿರೋರು. ಆಮೇಲೆ ಆ ತರದ್ದೊಂದು. ಆಮೇಲೆ ಇನ್ನೊಬ್ರು ಮನೆಗೆ ಸುಮ್ನೆ ಗೆಸ್ಟ್ ಆಗಿ ಕರೆದಿದ್ರು ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ. ಹೋದ್ರೆ ಅವರು ಕೃಷ್ಣಾಷ್ಟಮಿಗೆ ಮಾಡೋ ಸ್ವೀಟ್ಸ್ ಎಲ್ಲ ತಗೊಂಡು ಬಂದ್ಬಿಟ್ಟು ನನಗೆ, ಕೃಷ್ಣ ಕೃಷ್ಣ ನನಗಿದ್ದು ನಿಜವಾಗ್ಲೂ ಇವರು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಇವ್ರು ಇರೋದೇ ಹೀಗೇನಾ ಅಂತ ಕೇಳಿದ್ರೆ, ಅವರು ಕ್ಯಾನ್ಸರ್ ಪೇಷೆಂಟು. ಅವರು ನನಗೆ ತೋರಿಸಿದ್ರು ನಾನು ಯಾಕೆ ಇಷ್ಟು ಫೀಲಿಂಗ್ ಅಲ್ಲಿ ಮಾತಾಡ್ತೀನಿ ಅಂದರೆ, ನೋಡಪ್ಪ ಅಂತ ಇಷ್ಟು ದೊಡ್ಡ ವಿಗ್ರಹ, ಕೃಷ್ಣನ ವಿಗ್ರಹ ಅವ್ರ ಮನೆಯಲ್ಲಿ, ನನ್ನ ಕೃಷ್ಣ ಅಂದೇ ಪಂಚಪ್ರಾಣ ಅಂತ ಬಂದು ಕೂರಿಸಿ, ನನ್ನ ಕೂರಿಸಿ ನನ್ನ ಮುಂದೆ ಕೃಷ್ಣಾಷ್ಟಕ ಎಲ್ಲ ಓದಿ ನನಗೆ ಕೃಷ್ಣಾಷ್ಟಮಿ ಸ್ವೀಟ್ಸ್ ಎಲ್ಲ ತಿನ್ಸಿಸಿ ನನ್ನ ಕಾಲ್ಗೊಂದು ನಮಸ್ಕಾರ ಮಾಡ್ಕೋಬೋದಾ ಅಂತೆಲ್ಲ ಕೇಳಿದ್ದಾರೆ. ನಾನು ಬೇಡ ಆಂಟಿ ಬೇಡ ಆಂಟಿ ಹಂಗೆಲ್ಲ ಮಾಡಬೇಡಿ ನೀವು. ಸೊ ಅಷ್ಟು ಪ್ರೀತಿ. ಆಮೇಲೆ ಹೋಟೆಲ್ಸ್ ಕಡೆ ಹೋದ್ರೆ ನಮ್ಮ ಕೃಷ್ಣ ಬಂದರು, ಹಾಲು ಕೊಡ್ಲಾ ಕೃಷ್ಣ ನಿಮಗೆ, ನಿಮ್ಗೆ ಏನಾದರೂ ದೋಸೆ ಮಾಡ್ಕೊಡ್ಲಾ ಕೃಷ್ಣ, ಹಿಂಗೆ. ಸೊ ಈ ತನ ಶುರುವಾಗೋಯ್ತು. ಆಮೇಲೆ ಯಾರಾದರೂ ಮನೆಗೆ ಹೋಗಿ ಮಾತಾಡ್ತಾ ಇದ್ರೆ ಸಡನ್ ಆಗಿ ಹಿಂಗೆ ಫೋನ್ ಎತ್ಕೊಂಡ್ ಬರೋದು, ಯೂಟ್ಯೂಬಲ್ಲೆಲ್ಲ ತುಂಬಾ ಫೇಮಸ್ ಅದು, ವಾಯ್ಸ್ ಎಲ್ಲೋ ಕೇಳಿಸ್ತಾ ಇದೆಯಲ್ಲ ಅಂತ ಒಬ್ಬ ಹುಡುಗ ಬಂದ್ಬಿಟ್ಟು, ಕೃಷ್ಣನ್ಗೆ ನೀವೇ ಧ್ವನಿ ಕೊಟ್ಟಿರೋದು ಅಂತ ಕೇಳೋದು. ಹೌದು ಅಂದ್ರೆ ಅವ್ರ ಅಜ್ಜಿ ಕೃಷ್ಣನ್ಗೆ ಇವ್ರೇನ ಧ್ವನಿ ಕೊಟ್ಟಿರೋದು, ಹೇ ಬಂದ್ರ ಕಾಲಿಗೆ ನಮಸ್ಕಾರ ಮಾಡ್ರು ಹಿಂಗೆ. ಅಂದ್ರೆ ಕೃಷ್ಣನ ಪ್ರಭಾವ ಎಷ್ಟಿದೆ ಸಮಾಜದಲ್ಲಿ, ದೇವರಾಜು ಪ್ರಭಾವನೋ ದೇವ ರೂಪಾಂತರ ಪ್ರಭಾವನೋ ಅಲ್ಲ ಅದು, ಇದು ಕೃಷ್ಣನ ಪ್ರಭಾವ. ಸೊ ಅಷ್ಟು ಕೃಷ್ಣ ಪಾಪ್ಯುಲಾರಿಟಿ, ಕೃಷ್ಣ ಅಂತ ಅಂದ್ರೆ ಆ ತರ ಮಹಾಭಾರತದ ಕೃಷ್ಣನ್ಗೆ. ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹಂಗೆ ಮಾತಾಡ್ಕೊಳ್ಳೋದು, ಕೃಷ್ಣ ಕೃಷ್ಣ ಹೆಸರೇ ಚೇಂಜ್ ಆಗೋಯ್ತು. ಯಾರೋ ಪೋಸ್ಟರ್ ಎಲ್ಲ ಮಾಡಿಬಿಟ್ಟು ಕನ್ನಡದ ವಾಸುದೇವ ಕೃಷ್ಣ ಅಂತ, ಕನ್ನಡದ ವಾಸುದೇವ ಕೃಷ್ಣ ಅಂತ ಹಾಕ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ವಿಶಸ್ ಕಳಿಸೋದು ನನಗೆ, ನನ್ನ ಬರ್ಡೇಗೆ ಹಂಗೆ ಮಾಡೋದು. ರಾಮ ರಾಮನವಮಿ ಬಂದಾಗ ಕರ್ನಾಟಕದ ರಾಮ ಅಂತ ಹಾಕ್ಬಿಟ್ಟು ಪೋಸ್ಟರ್ ಮಾಡಿಬಿಟ್ಟು ಈ ಥರ ಫ್ಯಾನ್ಸ್ ಎಲ್ಲ ಡೆವಲಪ್ ಆಗಿಬಿಟ್ರು. ಆಮೇಲೆ ತುಮಕೂರಿನಲ್ಲಿ ಕೆಲವು ಪೊಲಿಟಿಷಿಯನ್ಸು, ಇವರೆಲ್ಲ ನಿಮ್ಮ ಫಾಲೋವರ್ಸು ಸರ್, ನಾವು ನಾನು ಏನಾದರೂ ಒಂದು ಫಿಲಮ್ದು ರೀಲ್ ಮಾಡಿ ಹಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ನನಗೆ ಇಮಿಡಿಯೇಟಾಗಿ ಫೋನ್ ಬರೋದು, ದಯವಿಟ್ಟು ನೀವು ಈ ಥರ ಎಲ್ಲ ಮಾಡಬೇಡಿ, ನಿಮ್ಮೆಲ್ಲ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ನಿಮ್ಮನ್ನು ನಿಮ್ಮಲ್ಲಿ ನಾವು ಕ್ರಿಶ್ಚನ್ ನೋಡ್ತೀವಿ, ನೀವು ಫಿಲಮ್
ಡೈಲಾಗ್ ಎಲ್ಲ ಹೇಳಬೇಡಿ ಅಂದ್ರೆ ಒಂದು ಕಡೆ ಏನಾಗ್ತಿತ್ತು ಹೆಸರು ಒಳ್ಳೆ ಹೆಸರು ಇನ್ನೊಂದು ಕಡೆ ನಾನು ಏನು ಮಾಡಕ್ ಬಿಡ್ತಿರ್ಲಿಲ್ಲ ಇವಾಗ ನಾವು ಆರ್ಟಿಸ್ಟ್ ಸರ್ ಅಂದ್ರೆ ಪಾಪ ಅವ್ರ ಎಮೋಷನ್ಸ್ಗೂ ನಾವು ಬೆಲೆ ಕೊಡಬೇಕು ಅವರಿಂದಾನೆ ನಾವು ಹೆಸರು ಬಂದಿದ್ದು ಅಥವಾ ಒಂದು ಮರ್ಯಾದೆ ಇರೋದು ಇದರಲ್ಲಿ ನನಗೇನಾಗ್ತಾ ಇತ್ತು ನನಗೆ ಆಕ್ಟಿಂಗ್ ಮಾಡ್ಬೇಕು ಯಾವ್ದೊಂದು ಕಾಮಿಡಿ ರೋಲ್ ಮಾಡ್ಬೇಕು ಬೇರೆ ಏನಾದ್ರು ರೋಲ್ ಮಾಡ್ಬೇಕು ಆ ಫೋಟೋ ನಾವೇನಾದ್ರೂ ಶೇರ್ ಮಾಡ್ಕೊಂಡ್ರೆ ಅದಕ್ಕೆ ನಮ್ಗೆ ಅಪೋಸಿಟ್ ಆಗಿ ಮಾತಾಡೋರು ದಯವಿಟ್ಟು ತೆಗೆದ್ಬಿಡಿ ದೇವು ನೀವು ಅನ್ಕೊಂಡಿದ್ದೀರಾ ನಿಮ್ಗೆ ಯಾರು ಫಾಲೋವರ್ಸ್ ಇಲ್ಲ ಅಂತ ನಿಮ್ಗೆ 5-6 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ನಮ್ಮದೇ ಒಂದು ಟೀಮ್ ಇದೆ ಎಲ್ಲರೂ ನಿಮ್ದು ವಿಡಿಯೋಸ್ ನೋಡ್ತಾ ಇರ್ತಾರೆ ನೀವು ಕಳಿಸೋ ಕೃಷ್ಣವಾಣಿಗಳು ನೀವು ಪೋಸ್ಟ್ ಮಾಡ್ತೀರ ಅದನ್ನ ಕೇಳಿಸ್ಕೋತಾ ಇರ್ತಾರೆ ಎಂಥ ಧ್ವನಿನಪ್ಪ ಇದು ಹೀಗೆ ಎಲ್ಲ ಮಾತಾಡ್ತಾರೆ ನೀವು ಈ ತರ ರೀಲ್ಸ್ ಮಾಡಬೇಡಿ ನಮಗ್ ತುಂಬಾ ಬೇಜಾರಾಗುತ್ತೆ ನಿಮಗೋಸ್ಕರ ಒಂದು ರೋಲ್ ಸೃಷ್ಟಿ ಮಾಡ್ತೀವಿ ನಾವು ಏನೋ ಒಂದು ಇದೆ ನಾಗರಬಾವಿ ಹತ್ರ ಒಂದು ಆಫೀಸ್ ಇದೆ ನಾವು ಹೊಸ ಸಿನಿಮಾ ಮಾಡ್ತಾ ಇದೀವಿ ನಿಮಗೋಸ್ಕರ ಒಂದು ರೋಲ್ ಸೃಷ್ಟಿ ಮಾಡ್ತಾ ಇದೀವಿ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿ ನೀವು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನೇನೋ ವಿಡಿಯೋ ದಯವಿಟ್ಟು ಹಾಕ್ಬೇಡಿ ಅಂತೆಲ್ಲ ನನಗೆ ಫೋನ್ ಬರು ಆಮೇಲೆ ನಾನು ಹೇಳಿದೆ ಸರ್ ಈ ತರ ನಾನು ಆರ್ಟಿಸ್ಟು ನನ್ನ ನಾನು ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಏನೋ ಮಾಡ್ತಿರ್ತೀನಿ ಸರ್ ಯಾರು ನಮ್ಮನ್ನು ಬಂದು ಲಿಫ್ಟ್ ಮಾಡೋದಿಲ್ಲ ಇದೇನೋ ಒಂದು ಒಳ್ಳೆ ಸುವರ್ಣಾವಕಾಶ ನನಗೆ ತಾನಾಗಿ ಇಷ್ಟು ವರ್ಷದ ತಪಸ್ಸು ನಾವು ಕಲೆಯನ್ನು ಆರಾಧಿಸಿರೋದಕ್ಕೆ ಒಂದು ಆಪರ್ಚುನಿಟಿ ಬಂದು ಈ ಥರ ಗುರುತಿಸ್ಕೊಂಡಿದ್ದೀವಿ ನಾನು ಆರ್ಟಿಸ್ಟ್ ಅಂದರೆ ನಮಗೂ ಅರ್ಥ ಆಗುತ್ತೆ ದೇವು ಆದರೆ ಏನೋ ಗೊತ್ತಿಲ್ಲ ನಿಮ್ಮ ಮೇಲಿರೋ ಭಕ್ತಿಭಾವಕ್ಕೋ ಅಥವಾ ಏನೋ ಅಂತ ಗೊತ್ತಿಲ್ಲ ಪೊಸೆಸಿವ್ನೆಸ್ ನಮಗೆ ಅದಕ್ಕೆ ನಾವು ಹಿಂಗೆ ಹೇಳ್ತೀವಿ ದಯವಿಟ್ಟು ನೀವು ಆ ಥರ ಹಾಕಬೇಡಿ ಅಂತ ನನಗೆ ಬರೋದು ಸೊ ಕೆಲವರು ಕಾಲಕ್ಕೆ ನಮಸ್ಕಾರ ಮಾಡಿರೋದು ಇದೆ ದೊಡ್ಡ ದೊಡ್ಡವ್ರು ನಮಸ್ಕಾರ ಮಾಡ್ತೀನಿ ಸರ್ ಅಂತ ಕೇಳಿರೋದು ಇದೆ ಆಮೇಲೆ ಈ ಥರ ಕೃಷ್ಣ ಕೃಷ್ಣ ಅಂತ ಸಂಬೋಧನೆ ಮಾಡೋದು ಎಲ್ಲಿ ಹೋದ್ರೂ ಟೀ ಕಾಫಿ ಎಲ್ಲ ತಂದುಕೊಡೋದು ಈ ಥರದ್ದೆಲ್ಲ ಆಗೋಗಿದೆ ಸರ್ ಸೊ ಇದು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅದು ಹುಚ್ಚು ಪ್ರೀತಿ ಕೃಷ್ಣನ ಮೇಲೆ ಸೊ ಆ ಒಂದು ಆ ಕೃಷ್ಣನ ಮಾತು ನನ್ನ ಧ್ವನಿಯಿಂದ ಕೇಳಿಸ್ಕೊಂಡಿದ್ದಾರೆ ಅದು ನನಗೂ ಒಂದು ಏನು ಸಾರ್ಥಕ ಭಾವನೆ ಇದೆ ಅದ್ರ ಬಗ್ಗೆ ನನಗೆ ಈ ರಾಮ ಹಾಗೂ ಕೃಷ್ಣನ ಪಾತ್ರಗಳಿಗೆ ಧ್ವನಿ ಕೊಟ್ಟು ನೀವು ನಾಡಿನಾದ್ಯಂತ ಈ ರೀತಿಯಾದ ಒಂದು ಪ್ರೀತಿಯನ್ನು ಗೌರವವನ್ನು ಅನುಭವಿಸಿದ್ರಲ್ಲ ನಿಮಗೆ ವೈಯಕ್ತಿಕವಾಗಿ ಈ ಪಾತ್ರಗಳಿಗೆ ಧ್ವನಿ ಕೊಟ್ಟಿದ್ದರಿಂದ ನಿಮ್ಮಲ್ಲಿ ಏನಾದರೂ ಪರಿವರ್ತನೆ ಆಯಿತಾ ನಿಮ್ಮ ಸ್ವಭಾವದಲ್ಲಿ ಹಾಂ ನಿಮ್ಮ ಯೋಚನಾ ರೀತಿಯಲ್ಲಿ ನಾನು ಮಹಾಭಾರತ ಮಾಡಿ ರಾಮಾಯಣ ಮಾಡಿದ್ದು ಸರ್ ಮಹಾಭಾರತ ಮಾಡಬೇಕಾದ್ರೆ ಆಮೇಲೆ ನಮ್ಮ ಗುರುಗಳು ನಾನು ಬೆಳೆದಿರೋ ಪರಂಪರೆ ನೃತ್ಯ ಪರಂಪರೆಯಲ್ಲಿ ನಮ್ಮ ಗುರುಗಳು ನಮ್ಮನ್ನು ತುಂಬ ಇನ್ನೋಸೆಂಟ್ ಆಗಿರಿ ಆವಾಗ ನಮ್ಗೆ ತುಂಬ ಒಂಥರ ದೈವಿಕವಾಗಿರೋಂಥ ಗುರುಗಳವರು ಗುರು ಬಿ ಭಾನುಮತಿ ನಾವೆಷ್ಟೇ ವಯಸ್ಸಾದರೂ ಎಷ್ಟೇ ದೊಡ್ಡವರಾದರೂ ಮಕ್ಕಳಂತೆ ಇರಬೇಕು ನಮಗೆ ಡ್ಯಾನ್ಸಲ್ಲಿ ಅದೇ ಹೇಳ್ಕೊಡಿ ಈಗ ಜಗದೋದ್ಧಾರನ ಮಗನೆಂದು ತಿಳಿಯೂತ ಹೇಳ್ಕೊಡೋದು ಅಂಥವ್ರನ್ನ ಮಗ ಅಂತ ತಿಳ್ಕೊಂಡು ಶೇಷದ ಏನೇನೋ ಮಾಡಿದ್ಲು ಆಮೇಲೆ ನಿಗಮಕ್ಕೆ ಸಿಲುಕದ ಅವನು ಎಂಥ ತಪಸ್ಸು ಮಾಡಿದ್ರು ಸಿಗೋದಿಲ್ಲ ತುಂಬ ಭಕ್ತಿಯಿಂದ ಹಸುಗಳು ಕೃಷ್ಣ ಅಂದಿದ ತಕ್ಷಣ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಸೊ ಮುಗ್ಧತೆ ಎಲ್ಲಿರುತ್ತೋ ಅಲ್ಲಿ ಭಗವಂತ ಇರ್ತಾನೆ ನಾವುಗಳು ಡ್ಯಾನ್ಸ್ ಕಲಿಬೇಕಾದ್ರೆ ಈ ಒಂದು ಸಂಸ್ಕಾರವನ್ನು ರೂಢಿಸ್ಕೋಬೇಕು ಅಂತ ಹೇಳ್ಕೊಡೋರು ನಾವು ಬ್ಲೈಂಡಾಗಿ ಇನ್ನೇನು ದೂಸರ ತಾಟೇ ಇಲ್ಲ ನಮ್ಮ ಟೀಚರ್ ಏನು ಹೇಳ್ಕೊಟ್ಟಿದ್ದಾರೋ ಅದೇ ಫೈನಲ್ಲು ಅಮ್ಮ ಹೇಳಿದ್ರು ಇಲ್ಲ ಅಪ್ಪ ಹೇಳಿದ್ರು ಇಲ್ಲ ನಮ್ಮ ಟೀಚರ್ ಹೇಳಿರೋ ಮಾತೇನೆ ವೇದವಾಕು ಅನ್ನೋ ಥರ ಇದ್ದಿದ್ದು ಈ ಥರ ಒಂದು ಇನ್ನೋಸೆನ್ಸಲ್ಲಿ ಏನಾಗೋಗೋದು ನಮಗೆ ತುಂಬ ಬ್ಯಾಕ್ ಸ್ಟಾಬಿಂಗ್ ಆಗೋದು ಅಂದ್ರೆ ನಮ್ಮ ಪ್ರೊಫೆಷನಲ್ ಮುಂದಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ಯಾರಾದರೂ ನಮಗೆ ಕೆಡಕ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರ ಜೊತೆನೆ ಇರ್ತೀವಿ ಅವ್ರು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ ಅವಕಾಶಗಳು ಕಳ್ಕೊತಾ ಇದ್ವಿ ನಮ್ಮ ಬಗ್ಗೆ ನೆಗೆಟಿವ್ ಆಗಿಲ್ಲ ಸ್ಪ್ರೆಡ್ ಮಾಡ್ತಿದ್ರು ಮಹಾಭಾರತ ಮಾಡ್ತಾ ನಮಗೆ ಇಲ್ಲ ಆ ಒಂದು ಪ್ರಜ್ಞೆನೂ ಇರಬೇಕು ಬಿಕಾಸ್ ನಾವು ಈ ಪ್ರಪಂಚದಲ್ಲಿರೋದ್ರಿಂದ ಏನು ಸ್ಪೆಷಲಿ ಕಲಿಯುಗದಲ್ಲಿರೋದ್ರಿಂದ ನಾವು ಹೆಂಗೆ ನಡ್ಕೋಬೇಕು ಅನ್ನೋದು ಕೃಷ್ಣ ನಮಗೆ ಹೇಳ್ಕೊಡ್ತಾರೆ ಸೊ ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಸಹ ಧರ್ಮವೇ ಮಾಮಾಶ್ರೀ ಈ ಡೈಲಾಗು ತುಂಬಾ ಫೇಮಸ್ಸು ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೂಡ್ಲೇಬೇಕು ನಮ್ಮ ಅಸ್ತಿತ್ವವನ್ನ ಕಾಪಾಡ್ಕೋಬೇಕಂದ್ರೆ ನಾವು ಹೆಂಗಿರ್ಬೇಕು ಧರ್ಮ ಮಾರ್ಗದಲ್ಲಿ ಇರಬೇಕು ಆದ್ರೆ ತಪ್ಪು ಮಾಡಬಾರದು ಅದರಿಂದ ಹೆಂಗ ನಮ್ಮನ್ನ ನಾವು ಬಚಾವ್ ಮಾಡ್ಕೋಬೇಕು ಅನ್ನೋದು ಕ್ರಿಶ್ಚನಿಂದ ಗೊತ್ತಾಯ್ತು ನೆಕ್ಸ್ಟ್ ರಾಮಾಯಣಕ್ಕೆ ಹೋದಾಗ ರಾಮ ಹೇಳ್ದಂಗೆ ನಡ್ಕೊಂಡ ಮಾತು ಕೆಲಸ ಯೋಚನೆ ಸ್ವಲ್ಪ ಫ್ಲಕ್ಚುಯೇಟ್ ಆಗೋದು ಯಾಕಂದ್ರೆ ಇವಾಗ ಹೆಂಡತಿನ ಬಿಟ್ಕೊಡ್ಬೇಕು ಅಂತ ಅಂದ್ರೆ ಅದು ಸ್ವಲ್ಪ ಪರ್ಸನಲ್ ಆಗಿ ಬರುತ್ತೆ ಅದು ಆದ್ರೂ ಬಿಟ್ಕೊಟ್ಟ ಯಾತಕ್ಕೋಸ್ಕರ ಜನಕ್ಕೋಸ್ಕರ ಸೊ ಮನ್ಸಲ್ಲಿ ಥಾಟು ಬೇರೆ ಇತ್ತು ಇದ್ರೂನು ಹೇಳ್ದಂಗೆ ನಡ್ಕೊಂಡು ತೋರಿಸ್ತ ಸೊ ತ್ರಿಕರಣ ಶುದ್ಧ ತುಂಬಾ ಜಾಗದಲ್ಲಿ ತೋರಿಸಿದ್ದಾರೆ ಆದ್ರೆ ಆ ಪರ್ಸನಲ್ ಲೈಫ್ ಅಲ್ಲಿ ಮಾತ್ರ ಯಾಕಂದ್ರೆ ಎಲ್ಲರೂ ಒಂದು ರೂಲ್ಗೆ ಬೀಳ್ಬೇಕು ಅನ್ನೋದ್ರ ಅದಕ್ಕೋಸ್ಕರ ಹೇಳ್ದಂಗೆ ನಡ್ಕೊಂಡ
ಸೊ ಅದು ನಾವು ವಿಶ್ವ ಏನೋ ಯಾರಿಗಾದ್ರೂ ಆಶ್ವಾಸನೆ ಕೊಟ್ಟರೆ ಹೇಳ್ದಂಗೆ ನಡ್ಕೋಬೇಕು, ನಾವು ಮಾತಾಡಿದ್ರೆ ಅದಕ್ಕೆ ಬದ್ಧವಾಗಿರಬೇಕು ಅನ್ನೋದೆಲ್ಲ ಅದು ಕೇಳಿದ್ವಿ. ಆದರೆ ಅದು ಸಾಧ್ಯ ಆಗ್ತಿರಲಿಲ್ಲ ನಡ್ಕೊಳ್ಳೋದಕ್ಕೆ. ಆದರೆ ಇದೆರಡೂ ಮಾಡಿದ ಮೇಲೆ ನಾವು ಹೇಳ್ದಂಗೆ ನಡಿಬೇಕು ಅನ್ನೋದು ಸ್ಟ್ರಾಂಗಾಗಿ ಕೂತ್ಕೊಂಡ್ಬಿಡ್ತು. ಆಮೇಲೆ ಕೃಷ್ಣನಿಂದ ಅನ್ಯಾಯ ಕಾಣಿಸ್ತಾ ಇದ್ರೆ ಕಣ್ಣಿಗೆ ಪ್ರಶ್ನೆ ಮಾಡಬೇಕು. ತುಂಬ ಜನ ಪ್ರಶ್ನೆ ಮಾಡಲ್ಲ, ಡಾನ್ಸರ್ಗಳು ಸೈಲೆಂಟು. ಅನ್ಯಾಯವನ್ನು ಸಹಿಸ್ಕೊಳ್ಳೋದು ಸಹ ಅಧರ್ಮ ಅಂತ. ತಪ್ಪು ತಪ್ಪು, ಅನ್ಯಾಯವನ್ನು ಸಹಿಸ್ಕೊಳ್ಳೋದು ತಪ್ಪು ತಪ್ಪು. ಪ್ರಶ್ನೆ ಮಾಡಬೇಕು, ಯಾಕಂದರೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಬದುಕುವ ಹಕ್ಕಿದೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಹಕ್ಕಿದೆ. ಅನ್ಯಾಯ ಆಗ್ತಿದೆ, ಪ್ರಶ್ನೆ ಮಾಡಬೇಕು, ಫೈಟ್ ಮಾಡಿ ನಿಮ್ಮ ತನ ನೀವು ಉಳಿಸ್ಕೊಳ್ಳಿ. ಸೊ ಇದೆಲ್ಲ ಕೃಷ್ಣ ಹೇಳ್ಕೊಟ್ಟಿರೋ ಪಾಠಗಳು, ಜೀವನದ ಪಾಠಗಳು, ಹೆಂಗಿರಬೇಕು ಲೈಫಲ್ಲಿ ಅಂತ. ಇವತ್ತು ತುಂಬ ಪರಿಣಾಮ ಬೀರಿದೆ ಸರ್. ಇವತ್ತು ಇಡೀ ಪ್ರಪಂಚ ಹೋಗ್ತಾ ಇರುವಂಥ ಒಂದು ರೀತಿ, ಅದರಲ್ಲೂ ನಮ್ಮ ದೇಶ ಹೋಗ್ತಾ ಇರುವಂಥ ರೀತಿಗೆ ನೀವು ಈಗ ಹೇಳಿದ ರೀತಿಯ ಈ ಥಿಂಕಿಂಗ್ ಇದೆಯಲ್ಲ, ಅದು ಖಂಡಿತವಾಗಿಯೂ ಸೂಕ್ತವಾಗಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೋಬೇಕು, ಅದಕ್ಕಾಗಿ ನಾವು ಶಸ್ತ್ರವನ್ನಾದರೂ ಎತ್ತಬೇಕಾಗತ್ತೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲೇಬೇಕಾಗತ್ತೆ. ಅದನ್ನು ಸಹಿಸಿಕೊಂಡು ಮೂಕ ಪಶುಗಳ ಥರ ಇರಬಾರ್ದು 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 ಸರ್. ತುಂಬ ಸಂತೋಷ ನಿಮ್ಮ ಜೊತೆ ಇದುವರೆಗೂ ಮಾತುಕತೆ ಆಡಿದ್ದು ನಮಗಂತೂ ಬಹಳ ಸಂತೋಷ ಕೊಟ್ಟಿದೆ. ನಮ್ಮ ವೀಕ್ಷಕರಿಗೂ ಸಹ ನಿಮ್ಮನ್ನು ಪರಿಚಯಿಸಿದ್ದಕ್ಕಾಗಿ ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮ್ಮ ಈ ಕ್ಷೇತ್ರದಲ್ಲಿ ನೀವಿನ್ನೂ ಯುವಕರು, ನಿಮ್ಮ ಹಲವು ಆಸಕ್ತಿಗಳ ಈ ಕ್ಷೇತ್ರದಲ್ಲಿ ನಿಮಗೆ ಶ್ರೇಯೋಭಿವೃದ್ಧಿಯಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ ಸರ್.